ಈ ರಾಜ್ಯ ಕುಮಾರಸ್ವಾಮಿ ಅಪ್ಪನ ಮನೆಯ ಆಸ್ತಿಯಲ್ಲ, ಇದು ರಾಜ್ಯ ಕನ್ನಡಿಗರ ಆಸ್ತಿ. ಉತ್ತರ ಕರ್ನಾಟಕದವರು ಸಿಎಂ ಆಗಿದ್ದ ವೇಳೆ ಅವರನ್ನ ಕೆಡವಿದವರು ಇವರೇ. ಇದನ್ನ ಸಿಎಂ ಕುಮಾರಸ್ವಾಮಿ ಅವರೇ ಒಪ್ಪಿಕೊಂಡಿದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಕಾರಣ ಅನ್ನೋ ಆರೋಪವನ್ನ ಮುದ್ದೆಬಿಹಾಳದ ಬಿಜೆಪಿ ಶಾಸಕ AS ಪಾಟೀಲ್ ನಡಹಳ್ಳಿ ಬಹಿರಂಗವಾಗಿಯೇ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕದವರು ಸಿಎಂ ಆಗಿದ್ದಾಗ ಕೆಡವಿದವರು ಇವರ ಕುಟುಂಬದವರೇ, ಇದನ್ನ ಸಿಎಂ ಕುಮಾರಸ್ವಾಮಿಯೇ ಒಪ್ಪಿಕೊಂಡಿದ್ದಾರೆ ಅನ್ನೋ ನೇರ ಆರೋಪವನ್ನ ಮಾಡಿದ್ದಾರೆ. ಬಿಹಾರದ ಬಿಜೆಪಿ ಶಾಸಕ AS ಪಾಟೀಲ್ ನಡಹಳ್ಳಿ ಗಂಭೀರವಾದಂತಹ ಆರೋಪವನ್ನ HDK ವಿರುದ್ಧವಾಗಿ ಮಾಡಿದ್ದಾರೆ. ಈ ರಾಜ್ಯ ಕುಮಾರಸ್ವಾಮಿ ಅಪ್ಪನ ಮನೆ ಆಸ್ತಿ ಅಲ್ಲ, ಈ ರಾಜ್ಯ ಕನ್ನಡಿಗರ ಆಸ್ತಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಈ ಮುಂಚೆ ಉತ್ತರ ಕರ್ನಾಟಕದವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಕೆಡವಿದವರು ಇವರೇ. ಜೊತೆಗೆ ಇದನ್ನ ಸಿಎಂ ಕುಮಾರಸ್ವಾಮಿ ಅವರೇ ಒಪ್ಪಿಕೊಂಡಿದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡ ಹಾಗೆ ಕುಮಾರಸ್ವಾಮಿ ಕಾರಣ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಇದನ್ನ ಸಿಎಂ ಕುಮಾರಸ್ವಾಮಿಯೇ ಈ ಮುಂಚೆ ಒಪ್ಪಿಕೊಂಡಿದ್ರು. ಜೊತೆಗೆ ಜೆಡಿಎಸ್ನ ವರಿಷ್ಠ ದೇವೇಗೌಡ ಹಾಗೆ ಕುಮಾರಸ್ವಾಮಿ ಕಾರಣ ಅನ್ನೋ ಆರೋಪವನ್ನ ಇದೇ ಸಂದರ್ಭದಲ್ಲಿ ಮುದ್ದೆಬಿಹಾಳದ ಬಿಜೆಪಿ ಶಾಸಕ AS ಪಾಟೀಲ್ ನಡಹಳ್ಳಿ ಗಂಭೀರ ಆರೋಪ ಮಾಡಿದ್ದಾರೆ. ಬಹಿರಂಗವಾಗಿಯೇ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ರಾಜ್ಯ ಕುಮಾರಸ್ವಾಮಿ ಅವರ ಅಪ್ಪನ ಮನೆ ಆಸ್ತಿ ಇಲ್ಲ, ಈ ರಾಜ್ಯ ಕುಮಾರಸ್ವಾಮಿ ಅವರ ಅಪ್ಪನ ಮನೆ ಆಸ್ತಿ ಇಲ್ಲ, ಈ ರಾಜ್ಯ ಕುಮಾರಸ್ವಾಮಿ ಅವರ ಅಪ್ಪನ ಮನೆ ಆಸ್ತಿ ಇಲ್ಲ. ರಾಜ್ಯ ಕನ್ನಡಿಗರ ಆಸ್ತಿ. ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಹೋಗ್ತಾ ಇರ್ತಕ್ಕಂಥ 165 ರೂಪಾಯಿ ಏನು ಹೋಗ್ತಾ ಇದೆ, ಅದು ಬೆಂಗಳೂರಿಂದ ಹೋಗ್ತಾ ಇದೆ ಅಂತ ನಾನು ಕುಮಾರಸ್ವಾಮಿ ಅವ್ರನ್ನ ಕೇಳಿಗೆ ಬಯಸ್ತೇನೆ. ಏನು ಬೆಂಗಳೂರಿನಿಂದ ಬೆಂಗಳೂರು ಕನ್ನಡಿಗರದು ರೀ. ಈ ರಾಜ್ಯ ಕುಮಾರಸ್ವಾಮಿ ಅವರ ಅಪ್ಪನ ಮನೆ ಆಸ್ತಿ ಇಲ್ಲ, ಈ ರಾಜ್ಯ ಕುಮಾರಸ್ವಾಮಿ ಅವರ ಅಪ್ಪನ ಮನೆ ಆಸ್ತಿ ಇಲ್ಲ, ಈ ರಾಜ್ಯ ಕುಮಾರಸ್ವಾಮಿ ಅವರ ಅಪ್ಪನ ಮನೆ ಆಸ್ತಿ ಇಲ್ಲ. ಈ ರಾಜ್ಯ ಕನ್ನಡಿಗರ ಆಸ್ತಿ. ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಹೋಗ್ತಾ ಇರ್ತಕ್ಕಂಥ 165 ರೂಪಾಯಿ ಏನು ಹೋಗ್ತಾ ಇದೆ, ಅದು ಬೆಂಗಳೂರಿಂದ ಹೋಗ್ತಾ ಇದೆ ಅಂತ ನಾನು ಕುಮಾರಸ್ವಾಮಿ ಅವ್ರನ್ನ ಕೇಳಿಗೆ ಬಯಸ್ತೇನೆ. ಏನು ಬೆಂಗಳೂರಿನಿಂದ